ಆ ಕೆಲಸಕ್ಕೆ ಕೈಯಲ್ಲಿ ಹಾಕ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಏನು ಆರ್ಕಿಯಾಲಜಿಕಲ್ ಅಂತ ಹೇಳ್ತಾರೆ, ಸ್ವಲ್ಪ ಕನ್ಫ್ಯೂಷನ್. ಇವಾಗ ಹೇಳಿದರು ಇಲ್ಲ ಅದು ಸಪ್ರೇಟಾಗಿ ನಮ್ಮದೇ ಮಠ ಎಲ್ಲ ಇದೆ ಅಂಥೇಳಿ, ಅದಾದ ಮೇಲೆ ಅವ್ರದ್ದು ಕೂಡ ಬೇಡಿಕೆ ಇಟ್ಟಿದ್ದಾರೆ, ಭಾಳ ದೊಡ್ಡ ಮಟ್ಟವನ್ನು ಇಟ್ಟಿದ್ದಾರೆ. ನೋಡೋಣ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿ, ನಾನು ಬಂದಿರೋದು ಮೇನ್ ರೀಸನ್ನು ಇದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಕರ್ತವ್ಯ. ಈ ಕಡೆ ಭಾಗದ ಎಲ್ಲ ಮಹನೀಯರು, ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ಭಾಳ ಒತ್ತು ಕೊಡ್ತಾ ಇದ್ದಾರೆ, ಈ ಸಂದರ್ಭದ ಅಧಿಕಾರ ಇದೆ, ದಯವಿಟ್ಟು ಮೊದಲ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತೇಳಿ ಆ ವಿಶ್ವಾಸ ಏನು ಇಟ್ಕೊಂಡಾರೆ, ನಾನು ಅದನ್ನ ಕಾಯ್ತಾ ಹೋಗಬಾರ್ದು, ಕಾದು ಬಿಟ್ಟರೆ ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಅಧಿಕಾರ ಅನ್ನೋದು ಒಳ್ಳೇದು ಮಾಡೋದಕ್ಕೆ ಸಿಕ್ಕಾಗ ಮಾಡಿಬಿಡ್ಬೇಕು, ಸಿಗಲಿಲ್ಲದಾಗ ಬೇರೆ ಪ್ರಶ್ನೆ ಹೋರಾಟ ಮಾಡಬೇಕು. ಈಗ ಕೆಲಸವನ್ನು ಶುರು ಮಾಡ್ತೀನಿ, ಅಜ್ಜಿಯವ್ರ ಮಾರ್ಗದರ್ಶನ ಬೇಕಾಗ್ತದೆ. ಯಾಕೆಂದರೆ ಅವರೆಲ್ಲ ತಿಳುವಳಿಕೆ ನಮ್ಮ ಸ್ವರ್ಗದ ಅಲ್ಲೇ ಇರೋದು, ನಮ್ಮ ಗೇರ್ಪಪ್ಪ ಅಂತೇಳಿ ಭಾಳ ಆತ್ಮೀಯರವರೆಲ್ಲ ನಮಗೆ. ಆದರೆ ನನಗೂ ಕೂಡ ಅವ್ರ ಗಮನಕ್ಕೆ ಏನಾದ್ರು ಮುಂಚೆ ತಂದಿದ್ದಿದ್ರೆ ನಾನು ಸ್ವಲ್ಪ ಕೈಗೆ ಹಾಕ್ತಿದ್ದೆ. ನಾಲ್ಕು ಬಾರಿ ಸಿ ಎಂ ಇಲ್ಲಿಯವರೇ ಆಗಿದ್ರು ಸಂಸದ, ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಅಂತ ಅದನ್ನು ನಿಮ್ಮ ವಿವೇಚನಕ್ಕೆ ಬಿಟ್ಟುಬಿಡ್ತೀನಿ. ಯಾಕೆಂದರೆ ನಾನು ಈ ಸಂದರ್ಭದಲ್ಲಿ ನನಗೆ ಅಧಿಕಾರ ಸಿಕ್ಕಾಗ ಬೇರೆಯವರಿಗೆ ಬೇರೆ ಥರ ಮಾತಾಡಿ ನಾನು ಅದನ್ನು ಪ್ರಸ್ತಾವನೆ ಮಾಡೋದಿಲ್ಲ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಅರ್ಥಪೂರ್ಣವಾಗಿ ಹೇಳಬೇಕಾದ್ರೆ, ಇಲ್ಲ ಇನ್ನೊಂದು ಹೆಸರೇ ನಾವು ತೀರ್ಮಾನ ಮಾಡಿದ್ವಿ ಇಂಥದ್ದು ಹೇಳೋದೆ ಅಂತದ್ದು ಈ ಒಂದು ಏನೋ ಒಂದು ಹೇಳಬೇಕಲ್ಲ ಅಂತೇಳಿ ಹೇಳೋದಿದೆಯಲ್ಲ, ಚಟ ಇದೆಯಲ್ಲ, ಅದು ಕೆಲವ್ರು ಬಿಡಬೇಕಾಗ್ತದೆ. ವೆಲ್ಕಮ್ ಮಾಡಬೇಕು, ನಮ್ಮ ನಮ್ಮವರು ನಮ್ಮ ಸಂಸ್ಕೃತಿ ಅಂತ ಹೇಳಿದಾಗ ನಾವು ಇಲ್ಲಿ ಅನ್ನ ತಿಂದು ಅದನ್ನು ಮಾಡಬಾರ್ದು. ಚಂದ್ರಶೇಖರ್ ಅವರು ಅಂಥೇಳಿ ಮಹಾನ್ ವ್ಯಕ್ತಿಗಳು, ಅವರು ಫ್ರೀಡಮ್ ಫೈಟರ್ಸ್, ಅದನ್ನು ತಂದು ಇಲ್ಲೇ ಈ ಫಿಟ್ಟಿಂಗ್ ಇಡ್ತಾರಲ್ಲ ಆ ಕೆಲಸ ಕೆಲವರು ಮಾಡ್ತಾರೆ ಅಲ್ಲಿ, ಅವತ್ತು ಮಾಡೋದಕ್ಕೆ ಪ್ರಯತ್ನ ಪಡ್ರು, ಅದು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆಲ್ಲ ಒಳ್ಳೆ ಬುಲ್ಡೋಸರ್ ಥರ ಹೊಡೆದು ಬಿಡ್ತಾರೆ. ಅದು ಇಂಪಾರ್ಟೆಂಟ್ ಅಲ್ಲ, ಯಾಕೆ ಮಾಡಿಲ್ಲ ಏನು ನಿಮ್ಮ ವಿವೇಚನಕ್ಕೆ ಬಿಡ್ತೀನಿ, ಯಾಕೆ ಮಾಡಲಿಲ್ಲ ಅಂತ ನೀವೇ ಕೇಳಬೇಕಾಗುತ್ತೆ. ನಾನು ಕೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬಂದಾಗ ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ ಸರ್. ಪ್ರೊಸೀಜರ್ ನಿಯರ್ನ ಪ್ರೊಸೀಜರ್ ಬೇರೆ ಪ್ರಶ್ನೆ, ಒಂದು ಕಸ ಗುಡಿಸಿ ಸಗಣಿ ನೀರು ಹಾಕಿ ಸಾರಿಸಿದ್ರೆ ಸಾಕಾಗಿತ್ತು, ಮತ್ತು ಇನ್ನೇನು ಬೇಡ. ನಾನು ಹೇಳ್ತಾ ಇದ್ದೀನಿ, ಒಂದು ಪವಿತ್ರತೆ ಅಂತ ಹೇಳಿ ಬರಬೇಕಂದ್ರೆ ಒಂದು ಚಿಕ್ಕದಾದನ್ನು ಒಂದು ಮಾಡಬೇಕಾಗ್ತದೆ. ಅದನ್ನು ಮಾಡದೇ ಇರೋದಕ್ಕೆ ನನಗೆ ನೋವು. ಆರ್ಕಿಯಾಲಜಿಕಲ್ ಇದೆ ಅಂತೇಳಿ ಕಸ ಗುಡಿಸ್ಬೇಡಿ ಅಂದಾರ, ಕ್ಲೀನಾಗಿ ಇಡಬೇಡ್ರಿ ಅಂದಾರ, ಯಾಕೆ ಏನಾಗಿದೆ ಇಲ್ಲಿ? ಅಧಿಕಾರ ಇವತ್ತು ಕೊಟ್ಟಿದ್ದಾರೆ ತಾನೇ, ನಿಮ್ಮೆಲ್ಲರ ಸಹಕಾರದಿಂದ ನಾವು ಮಾಡ್ತೀವಿ ಎಲ್ಲ ಸೇರಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇದೆ, ಅವ್ರನ್ನ ನಡ್ಕೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ನಾವು ನಡ್ಕೊತೀವಿ, ಅವೆಲ್ಲರೂ ಕೂಡ ಅದಕ್ಕೆ ಬಂದಿರೋದು ಇಲ್ಲಿವರೆಗೂ ಕೂಡ. ನಾವೆಲ್ಲ ಈ ತೀರ್ಥಳ್ಳಿ ಆ ಕಡೆ ಭಾಗದಲ್ಲೆಲ್ಲ ಮುಗಿಸಿದ್ವಿ. ಇವತ್ತು ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ದಿವಸ, ನಮ್ಮ ಸಿಗಂದೂರು ದೇವಸ್ಥಾನದ ಜಾತ್ರೆ ಇವತ್ತು ಶುರುವಾಯಿತು. ಇವತ್ತು ನಾಳೆ ಕೆಲವು ಕಡೆಗೆಲ್ಲ ಸಂಕ್ರಾಂತಿಯನ್ನು ಒಂದು ಹೊಸ ವರ್ಷದ ಸಂಭ್ರಮದ ರೀತಿಯಲ್ಲಿ ನಾವೆಲ್ಲ ಏನು ಮಾಡ್ತೀವಿ, ಹೊಸ ಯುಗ ಸ್ಟಾರ್ಟ್ ಆಗಬೇಕಾಗ್ತದೆ. ಅದು ಅಲ್ಲಮ್ಮ ಪ್ರಭುಗಳ ಸ್ಥಾನದಿಂದ ಅವರ ಆಶೀರ್ವಾದವನ್ನು ಪಡೆದು ನಿಮ್ಮೆಲ್ಲರ ಸಹಕಾರ ಆಗಲಿ, ನೀವು ಕೂಡ ಬೇಡ್ಕೊಳ್ಳಿ ನನ್ನ ಕೈಲಿ ಆಗಲಿ, ಇದು ನಮ್ಮ ಕೈಲಿ ಆಗಲಿ ಅಂತೇಳಿ. ಯಾಕಂದರೆ ಜನರು ಕೊಟ್ಟಾಗ ಒಳ್ಳೆ ಕೆಲಸ ಮಾಡಿದರೆ 100 ದಿವಸ ನೆನ್ಪಡ್ಕೊಳ್ತಾರೆ, ಇಲ್ಲಾಂದರೆ ಮತ್ತೆ ಹೋಗ್ತಾರೆ, ಇಲ್ಲಾಂದರೆ ಬೈತಾರೆ. ಅದು ಬೈಕೊಳ್ಳೋದು ಬೇಡ, ಮಾಡೋಣ. ಈಗ ನಾನು ಅದೇ ಹೇಳಿದೆ, ಬೇಡ ಇದು ಚರ್ಚೆಗೆ ಹೋಗೋದು ಬೇಡ. ಯಾರು ಮಾಡಿಲ್ಲ, ಯಾಕೆ ಮಾಡಿಲ್ಲ, ಎಷ್ಟು ಸತಿ ಯಾಕೆ ಮಾಡಿಲ್ಲ, ಅದನ್ನು ನಾನು ನಿಮಗೆ ಬಿಟ್ಟು ಬಿಡ್ತೀನಿ. ಈಗ ರಾಜಕೀಯ ಸ್ವರೂಪ ಪಡ್ಕೊಳ್ತೀವಲ್ಲ ಸರ್, ಅದನ್ನು ನೀವು ಮಾಡ್ತಾ ಇದ್ದೀರ ಅಷ್ಟೇ. ಆದರೆ ಅದು ಪಡ್ಕೊಳ್ಳೋದು ಒಳ್ಳೆಯದು, ಯಾಕೆಂದರೆ ಎಲ್ಲದಕ್ಕೂ ದೇವರ ಹೆಸರು ಇಟ್ಕೊಂಡು ಓಡಾಡ್ತಾರಲ್ಲ ಮತದಾರರು, ಮನುಷ್ಯರು. ರಾಜಕಾರಣ ಮಾಡೋದು ದೇವ್ರ ಹೆಸರಲ್ಲಿ, ಅದನ್ನು ವಿರೋಧ ಮಾಡ್ತೀವಿ, ಅದನ್ನು ವಿರೋಧ ಮಾಡ್ತೀವಿ. ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ದುಡ್ಡಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ಮತವನ್ನು ಕೇಳ್ತಕ್ಕಂಥ ಪದ್ಧತಿ ಇತ್ತಲ್ಲ, ಅದು 12ನೇ ಶತಮಾನದ ಬಸವಣ್ಣವ್ರು ನನಗೆ ಹೇಳ್ಕೊಟ್ಟಿದ್ದೆ. ಹೇಳ್ಕೊಟ್ಟಿರೋದೇನಿದೆ ಅದನ್ನು ತೊಗೊಂಡು ಹೋಗಬೇಕಾಗ್ತದೆ, ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗಬೇಕಾಗುತ್ತೆ. ರಾಜಕೀಯ ಗಂಧ ನಾವಂತೂ ಹಾಕೋದಕ್ಕೆ ಹೋಗಲ್ಲ, ಯಾಕೆಂದರೆ ಅಧಿಕಾರ ನಮ್ಮ ಕೈಯಲ್ಲಿ, ಅಧಿಕಾರನ ಚಲಾಯಿಸೋಕ್ಕೆ ಬಂದಿರೋದು. ಅದನ್ನು ಅಲ್ಲಮ್ಮ ಪ್ರಭುವರ ಬಾಯಲ್ಲಿ ನಾವು ಹೆಸರು ಹೇಳ್ತೀವಿ ಅಂದರೆ ಅದಕ್ಕೆ ಗೌರವ ಕೊಡಬೇಕಂದ್ರೆ ಅಧಿಕಾರನ ಅವ್ರ ಪರವಾಗಿ ಸಲಾಯಿಸ್ತಕ್ಕಂಥದ್ದನ್ನು ಈ ಕಡೆ ಭಾಗದ ಭಕ್ತರಿಗೆ, ಗುರುಗಳಿಗೆ, ಈ ಮಠಕ್ಕೆ ಗೌರವವನ್ನು ತರ್ತಕ್ಕಂಥದ್ದು ಕೆಲಸ. ನಾನು ಉಸ್ತುವಾರಿ ಸಚಿವನಾಗಿದ್ದೀನಿ, ನಿಮ್ಮೆಲ್ಲರೂ ಸಹಕಾರದಿಂದ ಅದನ್ನು ನಾವು ಮಾಡ್ತೀನಿ. ಅನಂತಕುಮಾರ್ ಹೆಗಡೆ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದಾರೆ. ನಿಜವಾಗ್ಲೂ ನಾಳೆ ಬೆಳಗ್ಗೆ ಮಾತಾಡ್ತೀನಿ, ಈಗ ಪ್ರೆಸ್ ಮೀಟ್ ಕರೆದಿದ್ದೀನಿ. ಅಲ್ಲಮ್ಮ ಪ್ರಭುಗಳು ಇಂಥ ಕೆಟ್ಟ ಬುದ್ಧಿ ಮನುಷ್ಯರಿಗೆ ಹೇಳ್ಕೊಡೋದೇ ಇಲ್ಲ, ಅದನ್ನು ಅವ್ನು ಹೇಳಿದ್ದ ಅಂತೂ ಅಲ್ಲಮ್ಮ ಪ್ರಭುಗಳು ಹೇಳಲ್ಲ. ಯಾಕೆ ಗೊತ್ತಾನೆ, ಎಲ್ಲಿ ಈ ಮನುಷ್ಯ ಕಲ್ತು ಬಿಡ್ತಾರ ಅಂತ. ಇಂಥ ಮನುಷ್ಯ ಅದು ಯಾಕೆ ಎಲ್ಲಿಂದ ಕಲಿತಾರ ಗೊತ್ತಿಲ್ಲ, ಸ್ವಾರ್ಥಕ್ಕೆ ಕಲಿತಾರೆ. ಆ ಸ್ವಾರ್ಥಕ್ಕೆ ಆನ್ಸರ್ ನಾಳೆ ಬೆಳಗ್ಗೆ ಇದೆ ಪ್ರೆಸ್ ಮೀಟು, ದಯವಿಟ್ಟು ಬರ್ರಿ. ನೀವೆಲ್ಲರಿಗೂ ಕೂಡ ಯಕ್ಷಗಾನ ಪಟ್ಟಣ ಮತ್ತು ಭಟ್ಕಳದಲ್ಲಿ ಎರಡು ಮಸೀದಿಗಳಿದೆ, ಅವು ನಿರ್ನಾಮ ಆಗುತ್ತೆ ಅಂತ ಹೇಳಿದ್ದಾರೆ ಸರ್.
ಮಸೀದಿಗಳೆರಡಿದ್ದಾವೆ, ಶ್ರೀರಂಗಪಟ್ಟಣ ಮತ್ತು ಭಟ್ಕಳದಲ್ಲಿ, ಅವು ನಿರ್ನಾಮ ಆಗುತ್ತೆ. ಅದಕ್ಕೆ ಹಂತ ಹಂತವಾಗಿ ಬಿ ಜೆ ಪಿಯವರು ಕರ್ನಾಟಕದಲ್ಲಿ ನಿರ್ನಾಮ ಆಗ್ತಾರೆ. 67 ಯಾಕೆ ಬಂದಾರೆ ಅಂದರೆ ಇಂಥ ಅನಂತ್ ಕುಮಾರ್ ಹೆಗಡೆ ಮತ್ತು ಇನ್ಯಾರು ಕೊಟ್ಟಿದ್ರೆ ಅವರು ಇದ್ದಾರೆ, ಒಂದು ಜನರು ಅಶ್ವಥ್ ಅಂದರೆ ಎಲ್ಲ ಹೇಳ್ತಾರೆ. ಹಿಂಗೆ ದೇವ್ರ ಹೆಸರಲ್ಲಿ ಶಾಪ ಕೊಡ್ತಾರೆ ನಮಗೆ, ದೇವರು ರಿವರ್ಸ್ ಹೊಡೆದು ಬಿಡ್ತಾನೆ ಕೆಲವು ಸತಿ, ಗೊತ್ತಾಯ್ತಲ್ಲ, ದೇವ್ರು ರಿವರ್ಸ್ ಹೊಡಿತಾನೆ. ಯಾಕೆಂದರೆ ದೇವ್ರಿಗೆ ಚೆನ್ನಾಗಿ ಗೊತ್ತು, ಒಳ್ಳೆಯವರು ಯಾರು ನಮ್ಮನ್ನು ಮಿಸ್ಯೂಸ್ ಯಾರು ಮಾಡ್ತಾರೆ ಅಂತ ಹೇಳಿ ಗೊತ್ತು. ಬರ್ರಿ ನಾಳೆ 22ಕ್ಕೆ ಇಲ್ಲಿಂದ ದೊಡ್ಡ ನಮಸ್ಕಾರ ಮಾಡೋದೈತಿ ರಾಮನಿಗೆ, ಅದ್ರ ಬಗ್ಗೆನೂ ಯೋಚನೆ ಮಾಡೋದು. ಸರ್ ಈಗ ಫ್ರೀಡಂ ಪಾರ್ಕ್, ಸರ್ ಫ್ರೀಡಂ ಪಾರ್ಕ್ ಹೆಸರು ಪಾಲಿಕೆಯಲ್ಲಿ ಪಾಸ್ ಆಗಬೇಕು ಅಥವಾ ಹೆಂಗೆ ಸರ್? ಅದು ಗೌರ್ಮೆಂಟ್ ಬೋರ್ಡ್ ಏನಿಲ್ಲ, ಗೌರ್ಮೆಂಟ್ ಇಸ್ ಎಕ್ಸಿಕ್ಯೂಟಿವ್ ಬಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಎಕ್ಸಿಕ್ಯೂಟಿವ್ ಡಿಸಿಷನ್ ಕ್ಯಾನ್ ಬಿ ಟೇಕನ್ ಬೈ ಆನರಬಲ್ ಚೀಫ್ ಮಿನಿಸ್ಟರ್. ಹೆಂಗೆ ಪ್ರಧಾನ ಮಂತ್ರಿಗಳು ಬೇರೆ ಬೇರೆ ಇರ್ತಾರೆ, ಇವಾಗ ಎಕ್ಸಿಕ್ಯೂಟಿವ್ ಬಾಡಿ ಇಲ್ಲದೇ ಇರೋದ್ರಿಂದ ಗೌರ್ಮೆಂಟ್ ಆದೇಶ ಅದನ್ನು ರೂಲ್ಸ್ ಪ್ರಕಾರ ಮಾಡ್ತಾರೆ. ನನಗೆ ಅದು ನಾನು ಅದನ್ನು ನಾನು ಚರ್ಚೆಗೆ ಹೋಗೋದಿಲ್ಲ. ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನಾಗಲೇ ಪಟ್ಟು ಅಂತ ಕೊಟ್ಟಾಯಿತು, ಅದನ್ನಾಗಲೇ ಫೈಲ್ ಮೂವ್ಮೆಂಟ್ ಮಾಡಿ ಮಾಡಬೇಕು. ಯಾಕೆಂದರೆ ಟೈಮ್ ಕಾಯ್ಬಾರ್ದು, ಇದಕ್ಕೆಲ್ಲ ಎಲ್ಲ ಪುಣ್ಯದ ಕೆಲಸ. ನನಗೆ ಹೆಮ್ಮೆ ಅಲ್ವಾ, ನಾನು ಪ್ರಸ್ತಾವನೆ ಮಾಡಿರೋದು ಈ ರಾಜ್ಯದ ಒಬ್ಬರೇ ಒಬ್ಬರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರು ಮಧು ಹೇಳಿದ್ದೇ ಕರೆಕ್ಟು ಅಂತ ಅಷ್ಟು ಒಳ್ಳೆ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಮತ್ತೆ ನಾನು ಬಿಡ್ತೀನಿ. ನಾನು ಇದನ್ನು ನಾನು ತಗೊಳ್ಬೇಕಾಗ್ತದೆ, ನನಗಾಗಬೇಕದು, ನನಗೆ ಆಶೀರ್ವಾದ ಬರಬೇಕದು. ಜನರಲ್ಲಿ ಆಶೀರ್ವಾದ ಮಾಡ್ತಾರೆ, ಆಮೇಲೆ ಆಶೀರ್ವಾದಕ್ಕಿಂತ ಮಾರ್ಗದರ್ಶನದ ಮೇಲೆ ಹೋಗೋದು ನನಗೆ ಜಾಸ್ತಿ. ಯಾರು ಮಾಡಿದಾರಲ್ಲ, ಇವತ್ತು ಅಧಿಕಾರ ಕೊಟ್ಟರು ನಾನು ಮಾಡಿದೆ, ಬೇರೆಯವ್ರಿಗೆ ಕೊಟ್ಟಿದ್ರು ಮಾಡಲಿಲ್ಲ, ಇಷ್ಟೇ ಡಿಫ್ರೆನ್ಸು. ತೀರ್ಮಾನ ಮಾಡೋದು ಜನರಲ್ಲ, ಓಟ್ ಹಾಕ್ತಾರಲ್ಲ ಡಬ್ಬಿಗೆ ಹೋಗಿ ಅವ್ರ ತೀರ್ಮಾನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.